ना चिक्कमगळूरु जिल्लेयल्ली हेगिदे परिस्थिति अन्नोदर बग्गेनू कूड माहितियन्न नीडुत्तीवि। चिक्कमगळूरु जिल्लेयल्लू कूड दिने दिने सोंकिन प्रमाण जास्ति आग्ता इदे। सरकारी आस्पत्रेयल्ली एष्टु बेड् इदे, खासगी आस्पत्रेयल्ली एष्टु बेड् इदे अन्नोदर बग्गे निमगे आ स्क्रीन मेले लेक्कवन्न तोरिस्ता इद्दीवि। इदे विचारक्के संबंधपट्टंते अल्लिन जिल्लाधिकारिगळु हागे उस्तुवारी सचिवरुगळु कूड मातनाडिद्दारे। दावणगेरेयल्ली तोरिस्ता इद्दीवि निमगे, अल्लि अल्लिन जिल्लाधिकारी हागे ಸಚಿವರು ಕೂಡ ಮಾತನಾಡುತ್ತಾ ಹೇಳ್ತಾ ಇದ್ರು ಎಲ್ಲಾ ರೀತಿಯಾದಂತ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ದಾವಣಗೆರೆಯಲ್ಲಿ ಅಂತ। ಅದೇ ರೀತಿಯಾಗಿ ಚಿಕ್ಕಮಗಳೂರಲ್ಲೂ ಕೂಡ ಮಾಡಿಕೊಳ್ಳಲಾಗಿದೆ। ಈಗ ನಮ್ಮ ಜಿಲ್ಲೆಯಲ್ಲಿ ಕೋವಿಡ್ ಪ್ರಕರಣಗಳು ದಿನೇ ದಿನೇ ಬರ್ತಾನೆ ಇದೆ। ಹೆಚ್ಚಾಗಿ ನಮ್ಮ ಆರೋಗ್ಯ ಇಲಾಖೆಯಿಂದ ಮತ್ತು ಜಿಲ್ಲಾಡಳಿತದಿಂದ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ। ಈಗ ಅಟ್ ಪ್ರೆಸೆಂಟ್ ನಮ್ಮಲ್ಲಿ ಚಿಕ್ಕಮಗಳೂರು ನಗರದಲ್ಲೇನೆ 650 ಬೆಡ್ ರೆಡಿ ಇದೆ। ಜೊತೆಗೆ ಎಲ್ಲ ತಾಲ್ಲೂಕ್ ಮಟ್ಟದಲ್ಲೂ ಕೂಡ ಎಲ್ಲ ತಾಲ್ಲೂಕ್ ಹಾಸ್ಪಿಟಲ್ ಗಳಲ್ಲಿ 50% ಬೆಡ್ ಅನ್ನು ಕೋವಿಡ್ ಗೆ ರಿಸರ್ವ್ ಮಾಡಿದ್ದೇವೆ। ಜೊತೆಗೆ ಸಿಸಿಸಿ ಗಳನ್ನು ಎಲ್ಲ ತಾಲ್ಲೂಕ್ ಮಟ್ಟದಲ್ಲಿ ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ। ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬೆಡ್ ಗೆ ಯಾವುದೇ ಕೊರತೆ ಇಲ್ಲ। ಪ್ರಕರಣಗಳು ಹೆಚ್ಚಾಗುತ್ತಿರುವ ಸಂದರ್ಭದಲ್ಲಿ ನಾವು ಎಲ್ಲ ಮುಂಜಾಗ್ರತಾ ಕ್ರಮ ತಗೊಂಡಿದ್ದೀವಿ। ವೆಂಟಿಲೇಟರ್ ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ 18, ಖಾಸಗಿ ಆಸ್ಪತ್ರೆಯಲ್ಲಿ 8 ಇದ್ದಾವೆ। ಜೊತೆಗೆ ನಮ್ಮ ತಾಲ್ಲೂಕು ಹಾಸ್ಪಿಟಲ್ಗಳಲ್ಲಿ ಎಲ್ಲ ತಾಲ್ಲೂಕು ಹಾಸ್ಪಿಟಲ್ ಒಂದರಂತೆ 6 ವೆಂಟಿಲೇಟರ್ ಏನು ಕೊರತೆ ಇಲ್ಲ। ಈಗ ನಮಗೆ ಈಗ ಸರ್ಕಾರದ ಆದೇಶದ ಪ್ರಕಾರ ಈ ವಾರದಿಂದ 500 ಸ್ಯಾಂಪಲ್ ಅನ್ನು ಪರೀಕ್ಷೆ ಮಾಡಬೇಕು ಜಿಲ್ಲೆಯಲ್ಲಿ ಅಂತ ಆದೇಶ ಮಾಡಿದೆ। ಹಾಗಾಗಿ ಅದರಲ್ಲಿ 300 ರ್ಯಾಪಿಡ್ ಟೆಸ್ಟ್ ಅಂಡ್ 200 ಆರ್ಟಿಪಿಸಿಆರ್ ಟೆಸ್ಟ್ ಗೆ ನಾವು ಸ್ಯಾಂಪಲ್ ತೆಗಿತಾ ಇದ್ದೀವಿ। ಏನು ಕಾಲಕಾಲಕ್ಕೆ ಸರ್ಕಾರದಿಂದ ಆದೇಶಗಳು ಬರ್ತಾ ಇದೆ ಅದನ್ನ ನಾವು ಫಾಲೋ ಮಾಡ್ತಿದ್ದೀವಿ। ಒಂದೇ ಸಾರಿ 2000 ಕೇಸ್ ಬಂದ್ರು ಮ್ಯಾನೇಜ್ ಮಾಡುವಷ್ಟು ನಾವು ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ। ಆಂಬುಲೆನ್ಸ್ 34 ಜಿಲ್ಲೆಯಲ್ಲಿ ಆಂಬುಲೆನ್ಸ್ ಇದೆ, ಜೊತೆಗೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ 2 ಆಂಬುಲೆನ್ಸ್, 36 ಆಂಬುಲೆನ್ಸ್ ಇದೆ, ಎಲ್ಲವೂ ರನ್ನಿಂಗ್ ಅಲ್ಲಿ ಇದೆ, ಆಂಬುಲೆನ್ಸ್ ಕೊರತೆ ಇಲ್ಲ। ಕೊರೋನಾ ಅನ್ನೋ ಕಾಯಿಲೆ ಈ ವೆದರ್ ಮೇಲೆ ಅಷ್ಟು ವೇರಿಯೇಷನ್ ಆಗೋದಿಲ್ಲ, ಬಿಕಾಸ್ ನಾವು ಉಷ್ಣದ ವಾತಾವರಣ ಅಂತ ಬಾಂಬೆ ಸಿಟಿ ತುಂಬ ಉಷ್ಣದ ವಾತಾವರಣಗಳು, ಅದ್ರ ಜೊತೆಗೆ ಈ ಏನು ಉಷ್ಣ ಇಲ್ಲದಂಗಿರುವಂತ ಡೆಲ್ಲಿ ಸಿಟಿ, ಸೊ ಎರಡೂ ಜಾಗದಲ್ಲಿ ಅದು ತುಂಬ ಪ್ರಭಾವ ಬೀಳುತ್ತೆ। ಹಾಗಾಗಿ ಈ ವೈರಸ್ಗೆ ಬೇರೆ ವೈರಸ್ಗಳ ತರ ಸಿಟಿ ವಾತಾವರಣದಲ್ಲಿ ಜಾಸ್ತಿ ಬೆಳೆಯುತ್ತೆ ಅನ್ನೋದು ಇಲ್ಲ। ಹಾಗಾಗಿ ಎಲ್ಲಾ ಊರುಗಳಲ್ಲೂ ಎಲ್ಲಾ ದೇಶಗಳಲ್ಲೂ ಇದು ಎಲ್ಲಿ ಬೇಕಾದ್ರೂ ಮಾಮೂಲಿಯಾಗಿ ಹರಡುವಂತರನೇ ಹರಡ್ತಾ ಹೋಗುತ್ತೆ। ಹಾಗಾಗಿ ಬೇರೆ ರಾಜ್ಯಗಳಲ್ಲಿ ಟ್ರೈಬಲ್ ಹೇಗೆ ಹರಡುತ್ತೋ ಚಿಕ್ಕಮಗಳೂರು ಸಹಿತ ಅದೇ ಥರ ಹರಡುತ್ತೆ, ವ್ಯತ್ಯಾಸ ಏನು ಆಗೋದಿಲ್ಲ। ಓನ್ಲಿ ಒಂದು ವ್ಯತ್ಯಾಸ ಅಂತಂದ್ರೆ ಎಲ್ಲಿ ಜನಸಂದಣಿ ಜಾಸ್ತಿ ಇರುತ್ತೋ ಅಲ್ಲಿ ಬೇಗ ಹರಡುತ್ತೆ। ಈಗಿರೋ ಕೇಸಸ್ನ ಹ್ಯಾಂಡಲ್ ಮಾಡೋದಕ್ಕೆ ಡೆಫಿನೆಟ್ಲಿ ಕೆಪಾಸಿಟಿ ಇದೆ, ಬಿಕಾಸ್ ಅಟ್ಲೀಸ್ಟ್ ಗೌರ್ಮೆಂಟ್ ಹಾಸ್ಪಿಟಲಲ್ಲೂ ಈಗ ಓವರ್ ಫ್ಲೋ ಅಂತೂ ಆಗಿಲ್ಲ। ಆಮೇಲೆ ಜೊತೆಗೆ ಒಂದು 4 ಪ್ರೈವೇಟ್ ಖಾಸಗಿ ಆಸ್ಪತ್ರೆಗೆ ಸ್ವಲ್ಪ ಪರ್ಮಿಷನ್ ಕೊಟ್ಟಿದ್ದಾರೆ, ಅಂದ್ರೆ ತಗೊಂಡಿದ್ದಾರೆ, ಸೊ ಅದು ಖಾಸಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಿರೋದ್ರಿಂದ ಸದ್ಯದ ಸ್ಥಿತಿಯಲ್ಲಿ ಮ್ಯಾನೇಜ್ ಮಾಡೋದಕ್ಕೆ ಆಗ್ತಾ ಇದೆ। ಈಗ ಈ ದಿನಕ್ಕೆ 30-40 ಕೇಸಸ್ ಬರ್ತಾ ಇದೆ, ಪ್ರತಿದಿನ 50-60-100 ಕೇಸಸ್ ಪ್ರತಿದಿನ ಆ್ಯಡ್ ಆಗ್ತಾ ಹೋಗ್ಬಿಟ್ರೆ ಡೆಫಿನೆಟ್ಲಿ ಕಷ್ಟ ಆಗುತ್ತೆ। ಅವಾಗ ನಾವು ಇರೋ ಖಾಸಗಿ ಆಸ್ಪತ್ರೆಗಳ ಜೊತೆಗೆ ಬೇರೆ ಥರದ ವ್ಯವಸ್ಥೆಗಳನ್ನು ಈಗ ಹೋಲ್ಸೇಲ್ ಆಗಿ ಒಂದು ಹೊರಗಡೆ ಏನಾರು ಕ್ವಾರಂಟೈನ್ ಸೆಂಟರ್ ಮಾಡೋದು, ಬೆಂಗಳೂರಲ್ಲೆಲ್ಲ ಮಾಡಿದ್ರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ಲಿ, ಆ ಥರದ ವ್ಯವಸ್ಥೆನ ನಾವು ಮಾಡ್ಕೋಬೇಕಾಗುತ್ತೆ ಅಂತ।